ಪ್ರಣಾಮ ಸದ್ಗುರುಜಿ ಅಮೇರಿಕಾದಲ್ಲಿ ಜಗತ್ತಿನಿಂದ ಹಿಂದುತ್ವನ ಅಳಿಸಿ ಹಾಕೋ ಬಗ್ಗೆ ಒಂದು ಕಾರ್ಯಕ್ರಮ ನಡೀತಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತು ಸಲಹೆ ಏನು ಇದು ಕಳೆದ ಎಂಟುನೂರು ಒಂಬೈನೂರು ವರ್ಷಗಳಿಂದ ನಡೀತಾನೇ ಇದೆ ಅದಕ್ಕೇನೀಗ ಅವರು ಹಿಂದುತ್ವ ಅಥವಾ ಹಿಂದುವಿಸಮ್ನ ಅಳಿಸಿ ಹಾಕಬೇಕು ಅಂತ ಕಳೆದ ಸಾವಿರ ವರ್ಷಗಳಿಂದ ಪ್ರಯತ್ನಿಸ್ತಾನೇ ಇದ್ದಾರೆ ಆದರೂ ಇದ್ದೀವಿ ನಮ್ಮನ್ನು ಬಲಪಡಿಸ್ಕೋಬೇಕು ಬೇರೆಯವರು ಏನಾದರೂ ಮಾಡಲಿ ನಮ್ಮನ್ನ ಬಲಪಡಿಸೋಣ ಇದನ್ನು ಜನರು ಇಷ್ಟಪಡೋ ಹಾಗೆ ಆಕರ್ಷಕವಾಗಿಸಬೇಕು ಎಲ್ಲ ಮಾನವರು ಹಿಂದೂ ಚೌಕಟ್ಟಲ್ಲಿ ಗೌರವದಿಂದ ಬದುಕೋ ಹಾಗೆ ಜಾತಿ ಮತಗಳ ತಾರತಮ್ಯ ತೆಗೆದುಹಾಕೋಣ ಹೀಗೆ ಮಾಡಲಿಲ್ಲ ಅಂದರೆ ಜನರು ದೂರ ಹೋಗ್ತಾರೆ ಹಿಂದುತ್ವದ ನೆಲ ಸಮ ಅಮೆರಿಕದ ಯಾವುದೋ ಯೂನಿವರ್ಸಿಟಿನಲ್ಲಿ ಆಗುತ್ತಿಲ್ಲ ಅವರೇನಾದರೂ ಹೇಳ್ಕೊಳ್ಳಿ ನನಗೆ ಅದರ ಯೋಚನೆ ಇಲ್ಲ ಆದರೆ ಇದು ನಮ್ಮ ಹಳ್ಳಿಗಳಲ್ಲಿ ಮತ್ತು ಪಟ್ಟಣಗಳಲ್ಲಿ ಆಗ್ತಿದೆ ಯಾಕಂದರೆ ನಮ್ಮ ಜನಗಳನ್ನ ನಾವೇ ಪಕ್ಷಪಾತ ಮಾಡಿದ್ವಿ ಇದನ್ನು ಸರಿಪಡಿಸೋ ಸಮಯ ಬಂದಿದೆ ಯಾರೋ ಕೇಳ್ತಿದ್ರಿ ನಾವು ಒಟ್ಟಾಗಿ ಹೇಗೆ ಕೆಲಸ ಮಾಡೋಣ ಅಂತ ಈ ರೀತಿಯೇ ಮಾಡಬೇಕಿರೋದು ಈ ತಾರತಮ್ಯ ತೆಗೆದುಬಿಟ್ರೆ ಒಬ್ಬ ಮನುಷ್ಯನ ಹುಟ್ಟಿನಿಂದ ಅವರನ್ನು ಅಳತೆ ಮಾಡದೆ ಅವರ ಗುಣಕ್ಕೆ ಬೆಲೆ ಕೊಟ್ಟರೆ ಇದೊಂದು ಮಾಡಿದರೆ ಯಾರೂ ಇದನ್ನು ಅಳಿಸೋಕ್ಕಾಗಲ್ಲ ಯಾಕಂದರೆ ಈ ಹಿಂದೂ ಅಂತ ನಾವು ಕರೆಯೋದು ಇದು ಪ್ರಪಂಚದ ಭವಿಷ್ಯ ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ ಇವತ್ತಿನ ಯುವಕರು ತರ್ಕ ಮಾಡ್ತಾರೆ ಮನುಷ್ಯನ ಬುದ್ಧಿಮಟ್ಟ ಎಷ್ಟು ವಿಕಸಿತವಾಗ್ತಿದೆ ಅಂದರೆ ತಾರ್ಕಿಕ ಅಲ್ಲದ್ದು ಜಗತ್ತಿನಲ್ಲಿ ನಡೆಯಲ್ಲ ಹಾಗಾಗಿ ನಿಮ್ಮನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತೀವಿ ಅನ್ನೋದೆಲ್ಲ ನಡೆಯಲ್ಲ ಸ್ವರ್ಗ ಯಾರಿಗೂ ಬೇಕಿಲ್ಲ ಯಾಕಂದರೆ ಈ ಸಂಸ್ಕೃತಿಯೊಂದೇ ಮನುಷ್ಯನ ಜೀವರಚನೆಯ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿದ್ದು ಇದನ್ನು ಪ್ರಪಂಚಕ್ಕೆ ಸರಿಯಾಗಿ ತಿಳಿಸಿಕೊಟ್ರೆ ಇದೇ ಪ್ರಪಂಚಕ್ಕೆ ಮಾದರಿಯಾಗುತ್ತೆ ಇದು ಮಾತ್ರ ವಿಕಸಿತಗೊಂಡ ತಾರ್ಕಿಕ ಬುದ್ಧಿಗೆ ಸರಿ ಕಾಣುತ್ತೆ ಯಾಕಂದ್ರೆ ಇದು ಯಾವುದೋ ಮೂಢನಂಬಿಕೆ ಅಲ್ಲ ಇದು ಯೋಗಕ್ಷೇಮದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇದು ಜೀವನ ಮತ್ತು ನಮ್ಮನ್ನು ನಾವು ಮುಕ್ತಗೊಳಿಸಿಕೊಳ್ಳುವ ತಂತ್ರಜ್ಞಾನ ಇದು ಗತಕಾಲದ್ದಲ್ಲ ದಯವಿಟ್ಟು ಎಲ್ಲರೂ ಇದನ್ನ ಯಾವಾಗಲೂ ಗಮನದಲ್ಲಿಟ್ಟುಕೊಳ್ಬೇಕು ಸನಾತನ ಧರ್ಮ ಗತಕಾಲದ ಸಂಪ್ರದಾಯ ಅಲ್ಲ ಇದೊಂದು ಸಂಪ್ರದಾಯನೇ ಅಲ್ಲ ಇದು ನಮ್ಮ ಭವಿಷ್ಯ ಇದನ್ನ ಹಾಗೆ ಮಾಡಬೇಕು ಅಂದ್ರೆ ನಾವು ಯಾರ್ದೋ ಜೊತೆ ಹೊಡೆದಾಡಬೇಕಿಲ್ಲ ನೋಡಿ ನೀವು ನಿಮ್ಮ ಊರಲ್ಲಿರೋ ನಾಯಿಗಳ ಜೊತೆ ಬೆಂಗಳೂರಲ್ಲಿ ನಾಯಿ ಕಾಟ ಆಗಿದೆ ಅಂತ ಕೇಳ್ದೆ ಅವು ಬೊಗಳ್ವೆ ಹಾಗಂತ ನೀವು ಅವುಗಳ ಜೊತೆ ಹೊಡೆದಾಡಬೇಡಿ ಅವನ್ನ ಸುಮ್ಮನೆ ಬಿಟ್ಬಿಡಿ ನಮಗೆ ಅತಿ ಬೆಲೆ ಬಾಳೋದು ಏನಿದೆಯೋ ಅದನ್ನು ಬಲಪಡಿಸಿ ಹಾಗೆ ಬಲಪಡಿಸಿದಾಗ ಅವರು ಏನಾದರೂ ಮಾಡಿಕೊಳ್ಳಿ ಸಾವಿರ ವರ್ಷಗಳಿಂದ ಮಾಡ್ತಾನೇ ಇದ್ದಾರೆ ಆದರೆ ಹಿಂದುತ್ವದ ಅವನತಿ ಅಮೆರಿಕದ ಯೂನಿವರ್ಸಿಟಿಗಳಲ್ಲಿ ಇಲ್ಲ ನಮ್ಮ ಹಳ್ಳಿ ಪಟ್ಟಣಗಳಲ್ಲಿ ಆಗ್ತಿದೆ ಅದಕ್ಕೆ ಅತಿ ಮುಖ್ಯ ಕಾರಣ ನಮ್ಮ ಸಮಾಜದಲ್ಲಿ ನಾವು ಬೆಳೆಸ್ಕೊಂಡು ಬಂದ ಪಕ್ಷಪಾತ ನಾವೆಲ್ಲರೂ ಜೊತೆಗೂಡಿ ಮನುಷ್ಯ ಮನುಷ್ಯರನ್ನು ಬೇರ್ಪಡಿಸ್ತಾ ಇರೋ ಈ ಗೋಡೆಗಳನ್ನು ಸರಿಸಿದರೆ ಖಂಡಿತ ಯಾರೂ ಇದನ್ನು ಅಳಿಸಿ ಹಾಕೋಕ್ಕಾಗಲ್ಲ